ಮುಂದುವರೆದಾರಕ್ಕೆ ಸ್ವಾಗತವನ್ನು ಕೋರ್ತಾರೆ. ನೋಡಿ ಅಂತರಿಷ್ಟಮಾನ ಕೊನೆಯ ಭಾಗ. ಮುದುಗಳಿಂದ ಮುದುಗಳು ಅಥವಾ ಮುದುಗಳಿನಿಂದ ತಂದೆ ತಾಯಿಯರಿಗೆ ಪೇರೆಂಟ್ಸ್ಗೆ ಏನೂ ಹೇಳಿ ಬಳೆ ಮಾರುವ ಉದ್ಯಮವನ್ನ ಕೃಷ್ಣಾತೀರದ ಮರಳಲ್ಲಿ ಮುಚ್ಚಿಟ್ಟು ರನ್ನ ತಲಕಾಡಿಗೆ ಬರ್ತಾರೆ. ಯಾರನ್ನು ನಂಬಿ ಬಂದ, ಏನ್ ನಂಬಿ ಬಂದ, ತಲಕಾಡಿನ ಮಣ್ಣನ್ನೋ ಅಥವಾ ಇಲ್ಲಿ ರಾಯನಿದ್ದ ರಾಯರ ಚಾಮುಂಡ ರಾಯ ಇದನ್ನೇ ಅಂತನೋ ಅಥವಾ ಅತ್ತಿ ಮಬ್ಬೆ ಅನ್ನುವಂತಳಿದ್ದಾಳೆ ಅಂತನೋ ಅಥವಾ ಅಜಿತ ಸೇನಾ ಗುರುಗಳ ಶಿಷ್ಯ ವೃಂದವಿದೆ, ಸೇನಾಚಾರ್ಯರು ಬಂದಿದ್ರು ಅವರ ಶಿಷ್ಯ ವೃಂದ ಇತ್ತು ಅಥವಾ ಅದು ಕಲಾಶ್ರೀ ವಿವೇಕಿಸುವ ನಂದನವನ ಅಂತ ನೋಡಿ ತಲಕಾಡನ್ನ ತಲಕಾಡಿನ ಮಣ್ಣನ್ನು ನಂಬಿ ಬಂದಿದ್ದಾನೆ ಅವರನ್ನ ಅಥವಾ ರಾಯ ಗಣಿತ ಬಂದೋ ಅತ್ತಿ ಮಬ್ಬೆಗಳ ಬಂದೋ ಅಥವಾ ಗುರುಗಳ ಶಿಷ್ಯ ಅಜಿತ ಸೇನಾ ಅನ್ನುವಂತ ಗುರು ಶಿಷ್ಯ ವೃಂದವಿದೆ ಅಂತ ಅಂದ್ಕೊಂಡು ಬಂದೋ ಅನ್ನುವಂಥದ್ದು ಎಲ್ಲವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಗಂಗಾವಾಡಿ ಹಬ್ಬಿ ಕನ್ನಡದ ಭಾವುಕವನ್ನ ಬಿತ್ತರವಾದ ಬಾನಿನಡಿ ಹಾರಿಸುತ್ತಾ ಓಹೋ ಕನ್ನಡ ನಾಡು ಆಹಾ ಕನ್ನಡ ನುಡಿ ಹಾರಿಸಿ ತೋರಿಸಿ ಕೆಚ್ಚರೆಯ ಭಾವುಕ ಎಂದು ಆಡುತ್ತಿರುವ ಹೊತ್ತಿಗೆ ಚೋಳ ದೇಶದ ಕಡೆಯಿಂದ ಬಿರುಗಾಳಿ ಬೀಸಿತು. ನೋಡಿ ಕನ್ನಡ ನಾಡು ಗಂಗರದ್ದು. ಹಾಗಾಗಿ ಗಂಗರದ್ದು ಅಂದ್ರೆ ಅಲ್ಲಿ ಗಂಗಾಮಂತ್ರ ಗಂಗಾಡಳಿತದಿಂದ ಆಳ್ವಿಕೆ ಮಾಡ್ತಾ ಇತ್ತು, ಅಲ್ಲಿ ಕನ್ನಡಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ದೊರೀತಾ ಇತ್ತು. ಅದಕ್ಕೋಸ್ಕರವಾಗಿ ಕನ್ನಡದ ನಾಡು ಆಗಿತ್ತು ಯಾವುದು ಅವತ್ತಿನ ಕಾಲಕ್ಕೆ ಗಂಗಾ. ಈ ರೀತಿ ಇರ್ಬೇಕಾದ್ರೆ ಚೋಳರು ಬಂದ್ರು, ಯುದ್ಧವನ್ನ ಮಾಡಿದ್ರು, ಚೋಳರು ಗುಡಿ ಗೋಪುರಗಳನ್ನ ಕಟ್ಟಿಸ್ತಾರೆ. ರಾಜೇಶ್ವರ, ವೈಕುಂಠ ನಾರಾಯಣ, ಮರಡೇಶ್ವರ, ಪಾತಾಳೇಶ್ವರ, ವೈದೇಶ್ವರ ಅನ್ನುವಂಥ ಹಲವು ಗುಡಿಗಳನ್ನ ಕಟ್ಟಿಸ್ತಾರೆ. 1116 ವಿಷ್ಣುವರ್ಧನ ದೊರೆಯ ಆಳ್ವಿಕೆ ಆರಂಭವಾಗುತ್ತೆ. ವಿಷ್ಣುವರ್ಧನ ದೊರೆಯ ಕಾರ್ಯವನ್ನ ಕೇಳುತ್ತೀರಾ? ವಿಕ್ರಮ ಚೋಳನ ಸೇನಾನಿ ಆದಿಯಮನನ್ನ, ಆದಿಯಮ ಅನ್ನುವಂಥದ್ದು ಹೆಸರು, ಅವನ್ನ ಮನೆಗೆ ಕಳಿಸಿ ಅವನು ಸೋಲಿಸ್ತಾನೆ. ಹೊಯ್ಸಳರ ಕನ್ನಡ ಭಾವಕವನ್ನು ಆರಿಸ್ತಾನೆ. ಹೊಯ್ಸಳರು ಸಹ ಕನ್ನಡಿಗರೇ, ಚೋಳರು ಬೇರೆಯವರು. ಹಾಗಾಗಿ ಗಂಗರ ನಂತರ ಕನ್ನಡದ ಮನೆತನ, ಕನ್ನಡದ ಒಂದು ಡೈನಸ್ಟಿ ಅಂತ ಬಂದಿದ್ದು ಯಾವುದು? ಹೊಯ್ಸಳ ಡೈನಸ್ಟಿ. ಈ ಹೊಯ್ಸಳ ಡೈನಸ್ಟಿಯಲ್ಲಿ ವಿಷ್ಣುವರ್ಧನ ಅಂತ ಒಬ್ಬ ಸ್ಟ್ರಾಂಗ್ ಕಿಂಗ್, ಬಟ್ ಆದ್ರೆ ಇವರ ನಿಜವಾದ ಹೆಸರು ಬಿಟ್ಟಿ ದೇವ. ಹೊಯ್ಸಳನ ವಿಷ್ಣುವರ್ಧನ ಅವನ ಆಳ್ವಿಕೆ ಆರಂಭ ಆಗುತ್ತೆ. ಇಲ್ಲಿ ಗೆಲುವಿನ ಸ್ಮಾರಕವಾಗಿ ತಲಕಾಡಿನ ನೆಲದ ಮೇಲೆ ವಿಜಯನಾರಾಯಣ ಗುಡಿ ಕಟ್ಟಿರ್ತಾನೆ. ಹೊಯ್ಸಳರು ಕನ್ನಡ ಭಾವಟವನ್ನ ಹಾರಿಸ್ತಾರೆ. ಹಾಗಾಗಿ ತಲಕಾಡಲ್ಲಿ ಇದ್ದಂತ ಚೋಳರಲ್ಲಿದ್ದ ಚೋಳರ ಆದಿಯವನ್ನು ಸೋಲಿಸಿ ಮನೆಗೆ ಕಳಿಸ್ತಾನೆ. ಯಾರು? ಬಿಟ್ಟಿ ದೇವ ಅಥವಾ ವಿಷ್ಣುವರ್ಧನ. ಬಿಟ್ಟಿ ದೇವ ಅನ್ನುವಂಥದ್ದು ನಿಜವಾದ ಹೆಸರು. ಅದಾದ ನಂತರದಲ್ಲಿ ಹೊಯ್ಸಳರು ಹೋದ ನಂತರ ವಿಜಯನಗರದ ರಾಯರು ಬರ್ತಾರೆ. ವಿಜಯನಗರ ಯಾರು? ಕೃಷ್ಣದೇವರಾಯ ವಿಜಯನಗರ ಬರ್ತಾರೆ. ತಿರುಗುವ ಕಾಲಚಕ್ರವನ್ನು ನಿಲ್ಲಿಸುವುದಕ್ಕೆ ಯಾರಿಗೆ ಸಾಧ್ಯ? ತಲಕಾಡಿ ಕೆಟ್ಟ ಹೊತ್ತು ಕಾಯ್ದುಕೊಂಡು ಕುಳಿತಿದೆ. ತಪ್ಪಿಸಲು ಏನು ತಪಸ್ಸು ಮಾಡಲು ಸಾಧ್ಯವೇ ಇಲ್ಲವಾಗಿದೆ. ನಾ ಮುಂದೆ ನೀ ಮುಂದೆ ತಲಕಾಡಿನ ಕಡೆಗೆ ಪ್ರವಾಸಿಗರನ್ನು ಹೊತ್ತುಕೊಂಡೊಯ್ಯುತ್ತಿದ್ದ ಎರಡು ಮೋಟಾರುಗಳು ಓಡುತ್ತಿರುವಾಗ ನನ್ನ ಕಣ್ಮುಂದೆ ತಲಕಾಡಿನ ನೆಲದ ಮೇಲೆ ವೈಭವದಿಂದ ರಾಜ್ಯವಾಡಿದವರ ಕತೆ ಹಕ್ಕಿಯಂತೆ ಚಲಿಸಿ ಪಾತ್ರಗಿಂತಿಯಂತೆ ಕುಣಿದು ಗೃಹಜನರಂತೆ ಮಾಯವಾಯಿತು. ವಾಹ್, ಎಷ್ಟು ಚೆನ್ನಾಗಿ ವರ್ಣಿಸಿದ್ರು ನೋಡಿ. ಈ ರೀತಿಯಾಗಿ ಒಂದು ಮೋಟಾರ್ ನಲ್ಲಿ ಪ್ರವಾಸಿಗರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕರ್ಕೊಂಡೋಗುವಂತ ಒಂದು ಮೋಟಾರ್ ಮೇಲೆ ಕೂತ್ಕೊಂಡಿದ್ದಾರೆ. ಆ ಕೂತ್ಕೊಂಡ್ಬೇಕಾದ್ರೆ ಎಲ್ಲ ರಾಜರುಗಳ ಒಂದು ಚರಿತ್ರೆ ಅನ್ನುವಂಥದ್ದು ಅವರ ಸ್ಮೃತಿ ಪಡವದಲ್ಲಿ, ಅವರ ನೆನಪಿನ ಅಂಗಳದಲ್ಲಿ ಯಾವ್ದರ ಹಕ್ಕಿಯಂತೆ ಬಂದು ಚಲಿಸ್ಬಿಟ್ಟು ಪಾತ್ರಗಿತ್ತಿ ಅಂದ್ರೆ ಚಿಟ್ಟೆಯಂತೆ ಕುಣಿದಾಡಿದ್ರು. ಮೃಗಜಲದಂತೆ, ಮೃಗಜಲ ಅಂತಂದ್ರೆ ಬಿಸಿಲು ಕುದುರೆ ಅಂತ. ಅಲ್ಲಿ ಮೃಗಜಲ ಅಂತಂದ್ರೆ ಸಖತ್ ಬಿಸಿಲು ಬರ್ಬೇಕಾದ್ರೆ ಬಿಸಿಲಿದ್ದಾಗ ಮಧ್ಯಾಹ್ನ ಹೊತ್ತು ನೋಡ್ರಿ ಎಲ್ಲೋ ಒಂದ ನೀರಿದೆ ಏನೋ ಅಂತ ಅನಿಸ್ತಾ ಇರುತ್ತೆ. ಬಿಸಿಲು ಕುದುರೆ ಅಂತಿರ್ತೀವಿ, ಓಯಾಸಿಸ್ ಹಂಗನ್ಸುತ್ತೆ. ಆ ಕಾಡಿನ ಪ್ರಾಣಿ ಓ ಅಲ್ಲಿ ನೀರಿದೆ ಅಂತ ಹೋದ್ರೆ ಅಲ್ಲಿ ನೀರಿಲ್ಲ ನೋಡಿ. ಮೃಗ ಮತ್ತು ಜಲ, ಮೃಗಜಲದಂತೆ ಆ ರೀತಿ ಮಾಯ ಆಗುತ್ತೆ. ಕೀರ್ತಿನಾರಾಯಣನ ದೇಗುಲ ಅದಕ್ಕೋಸ್ಕರ ಆ ರೀತಿ ಆಗಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಲೇಖಕರು. ಕೀರ್ತಿ ನಾರಾಯಣ ದೇಗುಲ ಕ್ರಿಸ್ತ ಶತಾಬ್ದ 1117 ವರ್ಷದಲ್ಲಿ ವಿಷ್ಣುವರ್ಧನ ದೇವ ತಲಕಾಡಿನ ವಿಜಯದ ನಿಮಿತ್ತ ವೀರನಾರಾಯಣ ಸರಣಿ ಗುಡಿ ಕಟ್ಟಿಸ್ತಾನೆ. 1117 ಅಲ್ಲಿಗೆ 1117 ತಲಕಾಡಿನ ವಿಜಯ, ತಲಕಾಡಿನ ಜಯಿಸಿದಕ್ಕೋಸ್ಕರವಾಗಿ ವೀರನಾರಾಯಣ ಅನ್ನುವ ದೇವ ಸ್ಥಾನವನ್ನು ಕಟ್ಟಿಸ್ತಾನೆ. ಯಾರು? ವಿಷ್ಣುವರ್ಧನ. ಕೀರ್ತಿ ನಾರಾಯಣ ದೇವಾಲಯದ ಆಚೆಗೆ 150 ಗಜದ ಅಂತರದಲ್ಲಿ ವೈದೇಶ್ವರ ದೇವಾಲಯ ಅನ್ನುವಂಥದ್ದಿದೆ. ಆ ವೈದೇಶ್ವರ ದೇವಾಲಯದ ರಚನೆ
ಕಾಲ ನಿಶ್ಚಿತವಾಗಿ ತಿಳಿದು ಬರದ್ರು, ಯಾವಾಗ ಮಾಡಿಸಿದ್ರು ಅಂತ ಗೊತ್ತಿಲ್ಲ. ಆದರೂ ಈಗ ಸಿಕ್ಕಿರುವಂತಹ ಆಧಾರಗಳ ಅನ್ವಯ ಇದರ ಕಾಲವನ್ನ 13ನೇ ಶತಮಾನದಲ್ಲಿ ಇರಬಹುದು ಅಂತ ಹೇಳ್ತಾರೆ. ಪೂರ್ವಕ್ಕೆ ತಂದಿರುವವರು ದೇವಾಲಯದ ಹೊರವಲಯದಲ್ಲಿ ಇರುವ ಕಲಶಗಳು, ಗರ್ಭಗುಡಿ, ಗೋಪುರವು, ಶಿಲ್ಪದ ನಿರ್ಮಾಣದಲ್ಲಿ ತೋರಿರುವ ಕೆಲವು ವಿಶಿಷ್ಟ ರೂಪಗಳು, ಕಟ್ಟಡಕ್ಕೆ ಉಪಯೋಗಿಸುವ ಸಾಮಗ್ರಿಯೂ ಈ ಕಾಲವನ್ನು ನಿರ್ಧರಿಸುತ್ತದೆ. ನೋಡಿ, ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಏನಿರುತ್ತಲ್ಲ, ಅವ್ರು ಸಣ್ಣ ಬಂದ್ಕೊಂಡು ಹೋಗ್ಬಿಟ್ಟು ಸಾಕು, ಇದು ಕಲ್ಲು ಇಷ್ಟನೇ ಶತಮಾನದಲ್ಲಿತ್ತು, ಇದಿಂಗಿತ್ತು ಅಂತ ಹೇಳ್ತಾರೆ. ಬಟ್ ನಮಗೆ ಕೆಲವು ದೇವಸ್ಥಾನಗಳ ಮೇಲೆ ಬರ್ದಿರ್ತಾರೆ, ಏನನ್ನು ಇಟ್ಕೊಂಡು ಹೋಗಿರ್ತಾರೆ, ಅದು ನಮ್ಗೆ ಓದಕ್ ಬರಲ್ಲ. ಬಟ್ ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ನೀಟಾಗಿ ಓದುತ್ತೆ, ಅದು ಹಿಂಗೆ ಬರ್ತಾರೆ, ಇತ್ತದೆ ಅಕ್ಷರ ಅಂತ ನಮ್ಗೆ ಹೇಗಾಗತ್ತ ಆಗಲ್ಲ. ಯಾಕೆ ನಾವು ಅದ್ರ ಬಗ್ಗೆ ನಮ್ಗೆ ಜ್ಞಾನವಿಲ್ಲ ಅಂತ ಅಷ್ಟೇ ಅಂದ್ರೆ, ನಾವು ದಟ್ರು ಅಂತಲ್ಲ, ಜ್ಞಾನ ಇಲ್ಲ, ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ, ಅರಿವಿಲ್ಲ ಅಷ್ಟೇ. ಅದು ಅದರ ಡಿಪಾರ್ಟ್ಮೆಂಟ್ ನಾವು ಸೇರ್ಕೊಂಡ್ರೆ ನಾವು ಓದ್ತೇವೆ ಅಷ್ಟೇ, ಎಲ್ಲದೂ ಅಷ್ಟೇ. ಈಗ ನಾವು 8ನೇ ಕ್ಲಾಸ್, ಅಯ್ಯೋ SSLC ತುಂಬಾ ಟಫ್, ನೋ, ವೆರಿ ಈಸಿ. 1ನೇ ಕ್ಲಾಸ್ ಇರಿದಾಗ ಯೋಚನೆ ಮಾಡ್ತೀವ, ಅಯ್ಯೋ 8ನೇ ಕ್ಲಾಸ್ ತುಂಬಾ ಟಫ್, ಇಲ್ಲ, ಈಸಿ ಆಗ್ತದೆ. ಬಿಕಾಸ್ ನೋಡಿ, ಒಂದು ಎಕ್ಸಾಂಪಲ್, 7ನೇ ಕ್ಲಾಸ್ ಕೊಟ್ಟರೆ ನೀವು ಬರೆಯಕ್ಕೆ ರೆಡಿ ಇದೀರಿ, ನಿಮ್ಗೆ ಯಾವ ಫೀಲ್ ಇರಲ್ಲ, ನಿಮ್ಗೆ ಭಯ ಅನ್ನೋ ಫೀಲ್ ಇರಲ್ಲ, ಹೌದಲ್ವಾ? ಅರ್ಥ ಮಾಡ್ಕೊಳ್ಳಿ, ಆ ರೀತಿಯ ಮನಸ್ಥಿತಿಯನ್ನು ನೀವು ನಿಮ್ಮ ಇರುವಂತ ಆಲಿ ಸ್ಥಿತಿಯಲ್ಲಿ ಇರುವಂತ 8ನೇ ಕ್ಲಾಸ್ ಇರುತ್ತೆ, 8ನೇ ಕ್ಲಾಸ್ ಬಗ್ಗೆ ಆ ರೀತಿ ಒಂದು ಭಾವನೆ ಅಂತ ಹೇಳಿದ್ರೆ ಮಾಡೋಣ, ಈಸಿಯಪ್ಪ ಅನ್ನೋದು ಬರಬೇಕು. ಅವಾಗ ನಿಮ್ ಕೇಪಬಲ್ ಮತ್ತು ಕೆಪಾಸಿಟಿ ಅಂತ ಎರಡು ಸೇನಂತೆ ಹೆಚ್ಚಿಗೆ ಆಗ್ತದೆ. ನೋಡೋಣ, ಈ ರೀತಿಯಾಗಿ ನಿರ್ಧರಿಸಿದ್ದಾರೆ. ನೀವು ಶೃಂಗೇರಿಯ ವಿದ್ಯಾಚಂದ್ರ ದೇಗುಲ, ಹಂಪೆಯ ಅಜರಾಮರ ಗುಡಿ, ತಾಡಪತ್ರಿಯ ಲೇಪಾಕ್ಷಿ ಮಂದಿರ, ತಲಕಾಡಿನ ವೈದೇಶ್ವರ ದೇವಾಲಯಕ್ಕೆ ಸರಿ ಬಂದು ಕಟ್ಟಡಗಳಾಗಿವೆ. ಹಾಗಾಗಿ ಇದು ಯಾವುದು 13ನೇ ಶತಮಾನದ್ದು ಅಂತೇಳಿ ಏನ್ ಮಾಡ್ತಾರೆ, ಉದಾಹರಣೆಯನ್ನ ಅಥವಾ ಕಾಲವನ್ನ ನಿರ್ಣಯಿಸುತ್ತಾರೆ. ನೋಡೋಣ, ಅದು ಹೇಗೆ ತಲಕಾಡಿನ ವೈಭವ ಇದೆ ಅಂತ. ಆದ್ರೆ ದಯವಾಣಿ ಅರ್ಥ ಮಾಡ್ಕೊಳ್ಳಿ, ತಲಕಾಡಿನ ವೈಭವವೂ ಸಹ ನಿಮ್ಮ ಎಕ್ಸಾಮ್, ಮಿಡ್ಟರ್ಮ್ ಎಕ್ಸಾಮ್ಗೆ ಇದೆ. ನಾನು ಇಲ್ಲಿವರೆಗೂ ಏನ್ ಮಾಡಿದ್ನೋ ಅಷ್ಟರಲ್ಲಿ ಕ್ವಶನ್ ಆನ್ಸರ್ನ ಕೊಟ್ಟಿದೆ. ದಯಮಾಡಿ ಚೆನ್ನಾಗಿ ಪುಸ್ತಕವನ್ನು ಓದಿ, ಪಾಠವನ್ನು ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ, ಮತ್ತೊಂದೆರಡು ಮೂರು ವಿಡಿಯೋಗಳನ್ನ ನೋಡ್ತಾ ಹೋಗಿ, ಈಸಿಯಾಗಿ ಅರ್ಥ ಆಗ್ತದೆ. ಇಲ್ಲಾಂದ್ರೆ ನನ್ನ ಅಂದ್ರೆ ನಮ್ಮ ಶಾಲೆಯಲ್ಲಿ ಇರುವಂತ ನಂಬರ್ಗೆ ಫೋನ್ ಮಾಡಿ ನಾನು ನಿಮಗೆ ಉತ್ತರವನ್ನು ಕೊಡ್ತೇನೆ.